ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ಎಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದರು. ನಗರದಲ್ಲಿಂದು ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಬಿಜೆಪಿ ಅಧಿಕಾರ ಹಿಡಿದ ನಂತರ ಒನ್ ರೇಷನ್, ಒನ್ ಕಾರ್ಡ್, ಜನಧನ ಯೋಜನೆ ಸೇರಿದಂತೆ ಮುಂತಾದ ಜನಪರ ಕಾರ್ಯ ಜಾರಿ ಮಾಡಲಾಗಿದೆ. ಯಾವುದೇ ಯೋಜನೆಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ. ಸಾವಿರಾರು ನಿರುಪಯುಕ್ತ ಯೋಜನೆ ರದ್ದು ಮಾಡಲಾಗಿದೆ. ಅದೇ ರೀತಿ ಶಿಕ್ಷಣದಲ್ಲಿಯೂ ಸಹ ಸ್ವಾವಲಂಬಿ ಬದುಕು ರೂಪಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಜಾರಿಗೆ ಮಾಡಲಾಗಿದೆ ಎಂದರು. ಇನ್ನು ಯಡಿಯೂರಪ್ಪನವರ ನಾಯಕತ್ವದ ಬದಲಾವಣೆ ಕುರಿತು ಬಿಜೆಪಿ ನಾಯಕರು ಶಾಸಕ ಯತ್ನಾಳ್ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡಿಲ್ಲ ಎಂದು ಸಿಟಿ ರವಿ ಹೇಳಿದರು. ಯಡಿಯೂರಪ್ಪನವರು ನಮ್ಮ ಸರ್ವಮತದ ಆಯ್ಕೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತದಿಂದ ಆಯ್ಕೆ ಮಾಡಲಾಗಿದೆ. ಹಲವು ಕಾರಣಕ್ಕೆ ಯತ್ನಾಳ್ ಅವರು ಹೇಳಿಕೆ ಕೊಡ್ತಿರ್ತಾರೆ, ಅವರ ಹೇಳಿಕೆಗೆ ಪ್ರಕ್ರಿಯೆ ನೀಡುವುದಿಲ್ಲ. ಯಡಿಯೂರಪ್ಪನವರ ನಮ್ಮ ಮುಖ್ಯಮಂತ್ರಿಗಳು, ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ನಡೆಯುತ್ತಿದೆ ಎಂದರು. ಇನ್ನು ಪದವೀಧರ ಕ್ಷೇತ್ರದ ಚುನಾವಣೆ ಹಾಗೂ ಉಪಚುನಾವಣೆ ನಾವು ಜಯಭೇರಿ ಸಾಧಿಸುತ್ತೇವೆ. ರಾಜಕೀಯ ಸವಾಲುಗಳಿಗೆ ಅಂತಿಮ ಉತ್ತರ ಚುನಾವಣೆ. ವಿರೋಧ ಪಕ್ಷದ ನಾಯಕರು ಆರೋಪಕ್ಕೆ ಚುನಾವಣೆ ಗೆಲುವಿನ ಮೂಲಕ ಆರೋಪ ಮತ್ತು ರಾಜಕಾರಣವನ್ನು ಎದುರಿಸುತ್ತೇವೆ ಎಂದರು. ಏನಂದರೆ ನಾವು ಎಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಮಾತಾಡಬೇಕು ಅನ್ನೋದ್ರಿಂದ ನಾವು ಮಾತಾಡ್ತೀವಿ. ಪಾರ್ಟಿ ಯಾವ ಸಂದರ್ಭದಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಆ್ಯಕ್ಟ್ ಮಾಡಿದೆ, ಮಾಡಿ ತೋರಿಸಿದೆ, ಮಾಡುತ್ತೆ. ಆದರೆ ನನ್ನ ಒಂದು ಹೇಳಿಕೆ ಅದು ಸಾರ್ವಜನಿಕ ರೂಪದಲ್ಲಿ ಎಷ್ಟಿರಬೇಕು, ಎಷ್ಟಿರಬಾರ್ದು ಅನ್ನೋದ್ರ ಅರಿವಿರೋ ಕಾರಣಕ್ಕೋಸ್ಕರ ನನ್ನ ಭಾವನೆಗಳಿಗೆ ಮಿತಿ ಹಾಕ್ಕೊಳ್ಬೇಕಾಗುತ್ತೆ. ಅದು ಅನಿವಾರ್ಯ. ಆ ಮಿತಿ ಹಾಕ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ನಮಗೆ ನೋಡಿ, ನಮಗೇನಂದರೆ ಈಗ ಒಬ್ಬೊಬ್ಬರು ಅವರವ್ರ ರೀತಿಯಲ್ಲಿ ಭಾವಿಸ್ತಾರೆ. ಆ ಪ್ರಾಯೋಜಕತ್ವ ಕೊಡಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಪಾರ್ಟಿಗೆ ಇಲ್ಲ, ಆ ಥರದ ಅವಶ್ಯಕತೆ ಇಲ್ಲ. ಮತ್ತು ಯಡಿಯೂರಪ್ಪನವರು ಸರ್ವಾನುಮತದ ಆಯ್ಕೆ ಅಂತ ನಾನು ಹೇಳಿದ್ದೇನೆ, ಬಹುಮತದ ಆಯ್ಕೆ ಅಲ್ಲ. ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡು ನಮ್ಮ ಪಾರ್ಟಿ ಸುಪ್ರೀಂ ಅಥಾರಿಟಿ. ಆಯಾ ಕಾಲಕ್ಕೆ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಇಂಟ್ರೆಸ್ಟ್ ಆಫ್ ದಿ ನೇಷನ್. ನಾವು ಆಯಾ ಕಾಲಘಟ್ಟಕ್ಕೆ ಏನೇನು ನಿರ್ಣಯ ತಗೊಳ್ಬೇಕು ನಿರ್ಣಯ ತಗೊಂಡಿದ್ದೇವೆ. ಏನಾಗ್ತದೆ ಈಗ ಏನಂದರೆ, ಈ ಎಲ್ಲ ಬರ್ತಿರ್ತಕ್ಕಂಥದ್ದು ಕೆಲವೊಮ್ಮೆ ಆಧಾರ ಇಲ್ಲದೆ, ಕೆಲವೊಮ್ಮೆ ಕೆಲವರ ಹೇಳಿಕೆಯಿಂದ. ಆದರೆ ಪಾರ್ಟಿ ನಿರ್ಣಯ ತೆಗೆದುಕೊಳ್ತಕ್ಕಂಥ ಹೈಯೆಸ್ಟ್ ಅಥಾರಿಟಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡು ಏನಾದರೂ ಹೇಳಿದಾಗ ಮಾತ್ರ ಅದು ಪಾರ್ಟಿಯ ನಿರ್ಣಯ ಆಗುತ್ತೆ. ಇನ್ನು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಪ್ರತಿಯೊಬ್ಬರ ಹೇಳಿಕೆಗೂ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಕೆಲವೊಮ್ಮೆ ಪ್ರತಿಕ್ರಿಯೆ ಈಗೇನಂದರೆ ನೀವು ಹೈಪತೆಟಿಕಲ್ ಕ್ವಶನ್ಗಳನ್ನು ಕೆಲವು ಸರಿ ಕೇಳಿಬಿಡ್ತೀರಿ. ನಮಗೇನಂತ ಹೇಳಿದ್ರೆ ನೋಡಿ, ನಿಮಗೇನಂದರೆ ಈ ಪ್ರಶ್ನೆ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಿದ್ರೆ ನಾಳೆ ಅದನ್ನೇ ಲೀಡಿಂಗ್ ನ್ಯೂಸ್ ಮಾಡ್ತೀರಿ. ನಮಗೇನಂತಂದ್ರೆ ಈಗ ನಮ್ಮ ಮುಖ್ಯಮಂತ್ರಿ ಅವರು ಸರ್ವಾನುಮತದ ಆಯ್ಕೆ, ಮುಖ್ಯಮಂತ್ರಿಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಗಾಗ ಈ ಕೇಳುವ ಪ್ರಶ್ನೆಯೇ ಅಪ್ರಸ್ತುತ. ವಿತ್ ಆಲ್ ರೆಸ್ಪೆಕ್ಟ್ ಎಲ್ಲ ಗೌರವ ಕೊಟ್ಟು ಹೇಳ್ತೀನಿ, ಈ ಪ್ರಶ್ನೆಯೇ ಅಪ್ರಸ್ತುತ. ಮತ್ತು ಅದನ್ನು ತೀರ್ಮಾನ ಮಾಡುವಂಥ ಹೈಯೆಸ್ಟ್ ಅಥಾರಿಟಿ ಇರೋದು ಪಾರ್ಲಿಮೆಂಟ್ರಿ ಬೋರ್ಡು. ಅವ್ರಿಗೆ ಆಲ್ರೆಡಿ ಅವರು ನಿರ್ಣಯ ಮಾಡಿ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅವರು ಸರ್ವಾನುಮತದ ಆಯ್ಕೆ. ಪ್ರಕೃತಿ ನಿಯಂತ್ರಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಅದು ಸ್ಪಂದಿಸೋದಕ್ಕೆ ಸಾಧ್ಯ ಇದೆ. ಈಗ ನಮ್ಮೆಲ್ಲ ಉಸ್ತುವಾರಿ ಸಚಿವರುಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸ್ಥಳದಲ್ಲೇ ಮೊಕ್ಕಾಂ ಮೂಡಿ ಸಂತ್ರಸ್ತರ ನೆರವಿಗೆ ಧಾವಿಸುವ ಕೆಲಸವನ್ನು ಆಡಳಿತ ವ್ಯವಸ್ಥೆಯ ಜೊತೆಗೆ ಸೇರಿ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಸ್ವಲ್ಪ ಆಕ್ಷೇಪಣೆಗಳು ಬಂದಿದ್ದು ನಿಜ, ಆದರೆ ತಕ್ಷಣ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ರು, ಎಲ್ಲ ಉಸ್ತುವಾರಿ ಸಚಿವರುಗಳ ಜೊತೆಯಲ್ಲಿ ಮಾತನಾಡಿದ್ರು. ಆ ಉಸ್ತುವಾರಿ ಸಚಿವರುಗಳು ಅಲ್ಲೇ ಸ್ಥಳದಲ್ಲೇ ಇದ್ದು ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ತಕ್ಷಣಕ್ಕೆ ಅನಿರೀಕ್ಷಿತವಾಗಿ ಬಂದ್ಬಿಡುತ್ತೆ. ಮತ್ತು ನಿಮಗೆ ಗೊತ್ತಿದೆ, ಒಂದು ಕಡೆ ಕೋವಿಡ್ನ ಜೊತೆಗೆ ಜೀವ ಉಳಿಸ್ಕೊಳ್ಬೇಕು, ಇನ್ನೊಂದು ಕಡೆ ಪ್ರವಾಹದ ಸಂತ್ರಸ್ತರ ನೆರವಿಗೆ ಧಾವಿಸ್ಬೇಕು. ಈ ಎರಡರ ನಡುವೆ ಸಮತೋಲನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನೇ ಆದರೂ ಜನರ ನೆರವಿಗೆ ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ನಾವು ಹೆಚ್ಚು ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವ ಕಾಲದಲ್ಲಿ 5 ಲಕ್ಷ ರೂಪಾಯಿ ಅತಿವೃಷ್ಟಿಯಲ್ಲಿ ಮನೆ ಕಳ್ಕೊಂಡವರಿಗೆ? ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.